ಇಷ್ಟ ಆಗದೆ ಇರೋದು ಅಂತ ಹೇಳಕ್ ಬಂದ್ರೆ ಅದೇ ಇತ್ತೀಚೆಗೆ ಮದ್ವೆ ಆದಾಗ ಎಲ್ಲೂ ಹೊರಡೆ ಕರ್ಕೊಂಡು ಹೋಗ್ತಾ ಇಲ್ಲ. ಅಂದ್ರೆ ನಿಮಗೆ ಇಷ್ಟನೇ ಆಗದೆ ನಿಮ್ಮಲ್ಲಿ ಇಷ್ಟನೇ ಆಗದಿರುವಂತ ಒಂದು ಕ್ಯಾರೆಕ್ಟರ್ ಯಾವುದು? ನನ್ನಲ್ಲಿ ಇಷ್ಟನೇ ಆಗದಿರುವಂತ ಕ್ಯಾರೆಕ್ಟರ್ ಅದಂದ್ರೆ, ಒಂದ್ಸಲ ಏನೋ ಒಂದು ಕೆಲಸ ಮಾಡು ಅಂತ ಹೇಳಿರ್ತಾರೆ, 2 ದಿನ 3 ದಿನ ಮಾಡಿರ್ತೀನಿ, 4ನೇ ದಿನ ಸೇಮ್ ತಪ್ಪು ಮಾಡಿರ್ತೀನಿ. ಅದಕ್ಕೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂತಲ್ಲ, ಆನೆಸ್ಟ್ ಆಗಿ ಒಪ್ಕೊಂಡಿದ್ದಾರೆ ಚಂದ್ರಣ್ಣ, ಖುಷಿ ಪಡ್ಬೇಕು ನೀನು. ಹೌದು ಖಂಡಿತ ಖಂಡಿತನಾ? ಓಕೆ, ನೀವು ನಿನ್ಗೆ ಕರೆಕ್ಟ್ ಅದು ಕರೆಕ್ಟ್ ಕರೆಕ್ಟಾ? ಓಕೆ, ಅಂಡ್ ನಿಮಗೆ ಚಂದ್ರಣ್ಣದಲ್ಲಿ ಇಷ್ಟನೇ ಆಗದಿರೋ ಕ್ಯಾರೆಕ್ಟರ್? ಇಷ್ಟನೇ ಆಗದಿರೋ ಕ್ಯಾರೆಕ್ಟರ್ ಅಂದರೆ, ಅವರು ಫಸ್ಟ್ ಆಫ್ ಆಲ್ ಶೂಟಿಂಗಲ್ಲಿ ತುಂಬ ಬ್ಯುಸಿ ಇರ್ತಾರೆ, ನಿದ್ದೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಬಂದ ತಕ್ಷಣ ನಿದ್ದೆ ಮಾಡ್ಕೊಂಬಿಡ್ತಾರೆ, ಫುಲ್ ನಿದ್ದೆ ನಿದ್ದೆ ನಿದ್ದೆ. ನಾನು ಮದ್ಮದ್ ಎದ್ದೇಳಿಸಿ, ರೀ ಊಟ ಮಾಡಿ, ರೀ ಹಾಲು ಕುಡೀರಿ, ರೀ ತಿಂಡಿ ಮಾಡಿ ಅಂತ ಹೇಳ್ತಿರ್ಬೇಕು. ಅದೊಂದು ಸ್ವಲ್ಪ ನಿದ್ದೆ ಅಂದರೆ, ಬಟ್ ಅವ್ರು ಟಯರ್ಡ್ ಇರುತ್ತೆ, ನಿದ್ದೆಗೆ ಹೋಗ್ತಾರೆ. ಓಕೆ, ಇನ್ನೊಂದು ಇಷ್ಟ ಆಗದೆ ಇರೋದು ಅಂತ ಹೇಳಕ್ಕೆ ಬಂದರೆ, ಅದೇ ಇತ್ತೀಚೆಗೆ ಮದುವೆ ಆದಾಗಿಂದ ಎಲ್ಲೂ ಹೊರಡೆ ಕರ್ಕೊಂಡು ಹೋಗ್ತಾ ಇಲ್ಲ. ಹೊರಗಡೆ ಅಂದರೆ ಮೀನ್ಸ್ ಔಟ್ ಆಫ್, ಎಲ್ಲಾದರೂ ಹೊರಡೆ ಹೋಗಿ ಬರಬೇಕು ಅಂತ ಆಸೆ ಇದೆ. ನನ್ನ ಗಂಡನ ಹತ್ರ ಫಸ್ಟ್ ಮೂವಿ ಆದರೂ ನೋಡಬೇಕು, ಅಥವಾ ಹೊರಡೆ ಹೋಗಬೇಕು ಅಂತ ಈ ಥರ ಆಸೆಗಳಿದೆ. ಸೊ ನೋಡೋಣ. ಏನು ಚಂದ್ರಣ್ಣ, ಯಾವಾಗ ಕರ್ಕೊಂಡು ಹೋಗ್ತೀಯ? ಕರ್ಕೊಂಡು ಹೋಗ್ಬೇಕು ಅಂದರೆ ಈಗ ಗಿಚ್ಚಿಗಳಿಗೆ ಫೈನಲ್ ನಡೀತಿತ್ತಲ್ಲ, ಟೈಮೇ ಸಿಕ್ಕಿಲ್ಲ, ಅದರಿಂದ ಕರ್ಕೋಬೇಕಾಗಿಲ್ಲ. ಇದೆಲ್ಲ ಮುಗಿದ್ಮೇಲೆ ಕರ್ಕೊಂಡು ಹೋಗ್ತೀನಿ 10ನೇ ತಾರೀಕು ಕಳೆದ್ಮೇಲೆ. 10ನೇ ತಾರೀಕು ಕಳೆದ್ಮೇಲೆ? ಓಕೆ. ಸೊ ಇವಾಗ ನಿನಗೆ ಚಂದ್ರಣ್ಣ, ಅವರಲ್ಲಿ ತುಂಬ ಇಷ್ಟ ಆಗುವಂಥ ಕ್ಯಾರೆಕ್ಟರ್ ಯಾವುದು? ಅವಳಲ್ಲಿ ತುಂಬ ಇಷ್ಟವಾಗುವಂಥ ಕ್ಯಾರೆಕ್ಟ್ರು, ಎಲ್ಲರ ಜೊತೆನು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾಳೆ, ನಮ್ಮ ತಂದೆ ತಾಯಿ ಜೊತೆ ಆಗ್ಬೋದು, ಅಣ್ಣ ತಮ್ಮ ಜೊತೆ. ಅದೇ ಎಲ್ಲ 10ಕ್ಕಿಂತ ಹೆಚ್ಚಾಗಿ ದೇವ್ರ ಪೂಜೆ ಮಾಡ್ತಾಳೆ ಬೆಳಗ್ಗೆ ಸಂಜೆ. ಎಲ್ಲರ ಪ್ರೀತಿಯಿಂದ ಮಾತಾಡ್ಸೋದು ಮತ್ತು ದೇವ್ರ ಪೂಜೆ ಮಾಡೋದು, ಅದು ನನಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್. ಓಕೆ, ನಿಮಗೆ ಚಂದ್ರಣ್ಣನಲ್ಲಿ ತುಂಬ ಇಷ್ಟ ಆಗುವಂಥ ಕ್ಯಾರೆಕ್ಟರ್ ಯಾವುದು? ಅವ್ರ ಹತ್ರ ತುಂಬ ಇಷ್ಟವಾದದ್ದು ಅಂತಂದರೆ, ಸೊ ನಾನು ಕಾಯ್ತಾ ಇರ್ತೀನಿ ಅಂತ ಮದುವೆ ಮಾಡ್ಕೊಂಡಿದ್ದು ಹೊಸದ್ದು, ಮತ್ತು ಕಾಯ್ತಾ ಇರ್ತಾಳೆ, ಎಷ್ಟೇ ಬ್ಯುಸಿ ಇದ್ರೂ ನನಗೆ ಡೈಲಿ ಒಂದು 10 ಕಾಲ್ಸ್ ಆದರೂ ಮಾಡ್ತಾರೆ, ಅದು ನಂಗೆ ತುಂಬ ಇಷ್ಟ. ಓಕೆ.